ಎಲ್ಲರಿಗೂ ಗುರು ಪೂರ್ಣಿಮೆಯ ಪಾವನ ಪರ್ವದಲ್ಲಿ ಹಾರ್ದಿಕ ಶುಭಾಶಯಗಳು. ಇಂದು ಯತಿಶ್ರೇಷ್ಠ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಜೀವನವನ್ನು ಕುರಿತು ಚಿಂತನೆ ಮಾಡೋಣ. ವಿಶ್ವ ಪರ್ಯಟಕರು, ವಿಶ್ವಸಂತರು, ಯತಿಶ್ರೇಷ್ಠ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಬಹುಭಾಷಾ ಪರಿಣಿತರು, ರಾಷ್ಟ್ರ ಯೋಧರು, ಸರ್ವಸಂಗ ಪರಿತ್ಯಾಗಿಗಳು, ಧ್ಯಾನಪ್ರಿಯರು, ದಿವ್ಯ ಮೌನಯೋಗಿಗಳಿವರು. ಪ್ರಕೃತಿಯಿಂದ ತರಂಗ ರೂಪದಲ್ಲಿ ಬರುವ ಅಲೌಕಿಕ ದಿವ್ಯ ನಾದವನ್ನು ಆಸ್ವಾದಿಸಿ ಆನಂದ ಪಡುವ ಆನಂದಯೋಗಿಗಳಿವರು. ಬಿಳಿಗಿರಿ ರಂಗನ ಬೆಟ್ಟದ ಅಭಯಾರಣ್ಯದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ, ವಿಶ್ವಶಾಂತಿ ನಿಕೇತನ ಆಶ್ರಮದಲ್ಲಿ ವೈವಿಧ್ಯಮಯ ಪಕ್ಷಿಗಳ ಕಲರವ ನಾದಗಳನ್ನು ಕೇಳುತ್ತಾ ದಿವ್ಯಾನಂದ ಪಡುವ ಮುಗುಳ್ನಗೆಯ ಸಂತರು. ವಿಶ್ವದ ಸಮಸ್ತ ರಾಷ್ಟ್ರಗಳ, ವಿವಿಧ ಧರ್ಮದ ಸರ್ವ ಮಾನವ ಜನಾಂಗಕ್ಕೆ ದಿವ್ಯ ಮಾರ್ಗದರ್ಶನ ನೀಡಿದ ಮಹಾನ್ ಯೋಗಿಗಳಿವರು. ಇವರ ನಿಷ್ಕಲ್ಮಶ ಹದುಳ ಹೃದಯದಿಂದ ಹೊರಹೊಮ್ಮುವ ಮಾತುಗಳ ಪ್ರಭಾವಕ್ಕೆ ಒಳಗಾದವರು ಹಲವಾರು ರಾಷ್ಟ್ರಗಳು, ವಿಶ್ವದ ಅನೇಕ ಯೋಧರು, ವಿವಿಧ ಧರ್ಮದ ಸಂತರು, ವಿಜ್ಞಾನಿಗಳು, ಯುವಕರು, ಮಾನಸಿಕ ತಜ್ಞರು, ಸಂಶೋಧಕರು, ಅನೇಕ ಶಾಸ್ತ್ರ ಪರಿಣಿತರಲ್ಲಿ ಚರ್ಚಿಸಿ ತಮ್ಮ ಮತಿಮನಗಳನ್ನು ವಿಶ್ವವ್ಯಾಪಕವಾಗಿ ಅರುಹಿದವರು. ಆದ್ದರಿಂದ ಪೂಜ್ಯರು ಭೂಮಿ, ಸಾಗರ, ವೇಷಭೂಷಣ, ಸಂಸ್ಕೃತಿ, ಭಾಷೆ, ಧರ್ಮಗಳ ಪರಿಮಿತಿ ಮೀರಿ ಅಪರಿಮಿತ ಅನಂತಾಕಾಶದ ಆಚೆ ಪರಮಾನಂದದ ಸ್ಥಿತಿಯಲ್ಲಿ ಸಂತೋಷಪಟ್ಟವರು. ಆದ್ದರಿಂದ ಇವರ ಬದುಕು ಸಾಮಾನ್ಯ. ಲೋಕದ ಸಂಪತ್ತು, ಸ್ಥಾನ, ಮಾನ, ವರ್ಗ, ವರ್ಣದ ಭೇದಗಳನ್ನು ಅಳಿದು ಅಭೇದ ದೃಷ್ಟಿಯಿಂದ ಮಹಾಮಾನವತಾ ಧರ್ಮವನ್ನು ಪ್ರೀತಿಸಿದವರು. ಬ್ರಹ್ಮನಿಷ್ಠ ಸ್ವಾಮಿ ಶ್ರೀ ನಿರ್ಮಲಾನಂದ ಯೋಗಿಗಳದು ಭಾರವಿಲ್ಲದ ಶರೀರ, ಭೇದವಿಲ್ಲದ ದೃಷ್ಟಿ, ಮತಿಯಲ್ಲಿ ವಿಶ್ವಾತ್ಮನ ಚಿಂತನ, ಸಂತುಷ್ಟ ಪ್ರಸನ್ನದ ಮುಖ, ಚಿತ್ತದಲ್ಲಿ ಅಗಾಧ ಸ್ಮರಣ ಶಕ್ತಿ, ಅನುಶಾಸನ ಪಾಲನ, ಸಮಯ ನಿಷ್ಠೆ, ಪ್ರತಿನಿತ್ಯ ದಿವ್ಯ ಧ್ಯಾನಾನಂದ ಶ್ರವಣ ಸ್ವಾಧ್ಯಾಯಗಳು, ದೇಶ ವಿದೇಶಗಳ ಅನೇಕ ಭಕ್ತರಿಗೆ ಪತ್ರಗಳ ಮುಖಾಂತರ ಸದ್ಭಾವ ಮಧುರ ಸಂಬಂಧ, ಅಭಯಾರಣ್ಯದಲ್ಲಿರುವ ಸರ್ವ ಜೀವಿಗಳಲ್ಲಿ ದಯೆ, ಕರುಣೆ, ವಾತ್ಸಲ್ಯದ ಮಮತಾಮಯಿಗಳಿವರು. ಪೂಜ್ಯರು 11 ವರ್ಷಗಳ ಕಾಲ ಸುದೀರ್ಘ ಮೌನಾನುಷ್ಠಾನ, 40 ವರ್ಷಗಳ ಕಾಲ ಯಾವ ಕಾರ್ಯಕ್ರಮ ಮತ್ತು ಭಕ್ತರ ಮನೆಗೂ ಹೋಗದೆ ಆಶ್ರಮದಲ್ಲಿಯೇ ತಪಸ್ಸಾಧನ. ಯಾಕೆಂದರೆ ಇದಕ್ಕೆ ಪೂಜ್ಯರ ಉತ್ತರ, 6 ವರ್ಷದಲ್ಲಿ 190 ದೇಶಗಳ ಪರ್ಯಟನ, ಭಾರತದಲ್ಲಿ 220 ಸ್ಥಾನಗಳ ಪರ್ಯಟನ ಮಾಡಿ ವಿಶ್ವದ ಕೋಶಗಳೆಲ್ಲ ಓದಿ ಸಂತೃಪ್ತರಾಗಿದ್ದವರು. ಸ್ವಾಮಿ ನಿರ್ಮಲಾನಂದ ಯತಿಗಳು ವಿಶ್ವ ಪರ್ಯಟನದ ಜ್ಞಾನ, ತಮ್ಮ ತಪ ಅನುಭವದಿಂದ ವಿಶೇಷ 6 ಆಕರ್ಷಕ ಪ್ರಭಾವಿತ ಗ್ರಂಥಗಳಲ್ಲಿ ಅವರ ಘನ ವ್ಯಕ್ತಿತ್ವ ಮತ್ತು ವಿಶ್ವದ ಪರಿಚಯ ಮಾಡಿಸಿಕೊಡುತ್ತವೆ. ಅರ್ಥಕಾಡಿನಿಂದ ಒಂದು ಜಿಂಕೆ ತನ್ನ ಪರಿವಾರ ಮತ್ತು ತಾಯಿಯನ್ನು ತ್ಯಾಗ ಮಾಡಿ ಕರುಣಾಮಯಿ ಗುರುಗಳನ್ನು ಹುಡುಕುತ್ತಾ ಬಂದು 12 ವರ್ಷಗಳ ಕಾಲ ಗುರುಗಳ ಸಾನ್ನಿಧ್ಯದಲ್ಲಿ ಬೆಳೆದು ಅನೇಕ ತನ್ನ ಲೀಲೆಗಳನ್ನು ಮಾಡುತ್ತಾ ಗುರುಗಳಿಗೆ ಪ್ರೀತಿಯ ಬಂಬಿಯಾಗಿ ಸರ್ವರ ಚಿತ್ತಾಕರ್ಷಕ ಮನಮೋಹಕವಾದ ಬಂಬಿಯ ವಿಶೇಷ ಕತೆ ಅತೀಂದ್ರಿಯ ಮತ್ತು ಆಶ್ಚರ್ಯ ರೋಮಾಂಚಕವಾಗಿದೆ. ಹಾಗೆ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಯುರೋಪ್, ಇಂಗ್ಲೆಂಡ್ ದೇಶಗಳಂತ ಆಗರ್ಭ ಶ್ರೀಮಂತ ಭಕ್ತರು ತಮ್ಮ ದೇಶಗಳಲ್ಲಿ ವಿಶೇಷ ಆಶ್ರಮ ಮಾಡಿಕೊಡಲಿಕ್ಕೆ ಸಿದ್ಧರಾದಾಗ ಆ ಭಕ್ತರನ್ನು ಸೌಮ್ಯವಾಗಿ ಮನವೊಲಿಸಿ ಅವುಗಳನ್ನು ನಿರಾಕರಿಸಿ ಅವರು ದಟ್ಟ ಕಾಡಿನಲ್ಲಿಯೇ ಏಕಾಂತವಾಗಿ ಪಕ್ಷಿ ಪ್ರಾಣಿಗಳನ್ನು ಮಿತ್ರರನ್ನಾಗಿ ಮಾಡಿಕೊಂಡು ಧ್ಯಾನಯೋಗಿ, ಪ್ರಕೃತಿ ಪ್ರಿಯರಾಗಿ, ಸರ್ವ ಜೀವಿಗಳಿಗೆ ಸ್ನೇಹಮಯಿಯಾಗಿ ಇರುವ ನಿರಾಡಂಬರದ ಸರಳ ಸಂತರು ಇವರು. ಅಂತಲೇ ಇವರು ವಿಶ್ವಪ್ರೇಮಿಗಳು, ಸರಳ ಸಾತ್ವಿಕರು, ಉದಾತ್ತ ಚಿಂತಕರು, ವೈರಾಗ್ಯ ಚಕ್ರವರ್ತಿಗಳು, ತತ್ವಚಿಂತಕರು, ಅನುಭಾವಿಗಳು, ಮಿತಭಾಷಿಗಳು, ಮೌನಯೋಗಿಗಳು, ಹಠಯೋಗ ಸಾಧಕರು, ಧ್ಯಾನಯೋಗ ಪ್ರಿಯರು, ಪ್ರಕೃತಿಯ ಸ್ನೇಹಿತರು, ಪರಮ ಪೂಜ್ಯರು. ಇಂಥ ದಿವ್ಯ ಯೋಗಿಗಳನ್ನು ಸ್ಮರಿಸುವುದೇ ಅಹೋಭಾಗ್ಯವಾಗಿದೆ. ಸ್ವಾರ್ಥ, ದ್ವೇಷ, ಅಸೂಯೆ, ಸೈನ್ಯಬಲ, ಅಸ್ತ್ರಬಲ, ಸಂಪತ್ತು ಬಲದಿಂದ ರಾಷ್ಟ್ರಗಳ ವಿಸ್ತಾರಕ್ಕಾಗಿ, ಯುದ್ಧದಲ್ಲಿ ವಿಜಯ ಹೊಂದುವುದಕ್ಕಾಗಿ ಅಣುಬಾಂಬುಗಳನ್ನು ಹಾಕಿ ಹಿಂಸೆ ಮಾಡಿ ಅನೇಕ ಜನರ ಪ್ರಾಣ ತೆಗೆದು ಬದುಕುವುದಕ್ಕಿಂತ ಅಹಿಂಸಾ, ಶಾಂತಿ, ಪ್ರೀತಿ, ಸ್ನೇಹ ಅಸ್ತ್ರದಿಂದ ತಮ್ಮನ್ನೇ ತಾವು ಗೆದ್ದು ಜಿತೇಂದ್ರಿಯರಾಗಿ, ಶೂರವೀರರಾಗಿ ವಿಶ್ವ ಮಾನವತಾ ಧರ್ಮದಿಂದ ಬಾಳುವುದೇ ಶ್ರೇಷ್ಠ ವಿಶ್ವಧರ್ಮವಾಗಿದೆ. ಇದು ಯೋಗನಿಷ್ಠ ಸ್ವಾಮಿ ಶ್ರೀ ನಿರ್ಮಲಾನಂದ ಪೂಜ್ಯರ ಸಂದೇಶ. ಜಗತ್ತಿನಲ್ಲಿ ದೊಡ್ಡದು ಭೂಮಿ, ಭೂಮಿಗಿಂತ ದೊಡ್ಡದು ವಾಯು,
ವಾಯುವಿಗಿಂತ ದೊಡ್ಡದು ಸೂರ್ಯ, ಸೂರ್ಯನಿಗಿಂತ ದೊಡ್ಡದು ಆಕಾಶ, ಆಕಾಶಕ್ಕಿಂತ ದೊಡ್ಡದು ಆತ್ಮ, ಆತ್ಮ ಸರ್ವತತ್ವಗಳಿಗಿಂತ ಶ್ರೇಷ್ಠವಾದುದು. ಅದನ್ನು ತಿಳಿದು ಅನುಭವಿಸುವುದೇ ಸಮಸ್ತ ಧರ್ಮಗಳ ಉತ್ತಮ ಶಿಕ್ಷಣವಾಗಿದೆ. ಯಾಕೆಂದರೆ ಈ ಬೃಹತ್ ಜಗತ್ತೇ ಒಂದು ಪಾಠಶಾಲೆ, ದಿವ್ಯ ಪ್ರಕೃತಿಯೇ ನಮ್ಮ ಗುರು. ಇಲ್ಲಿ ಕಲಿಯುವುದು, ತಿಳಿಯುವುದು, ಅನುಭವಿಸುವುದು ಬಹಳಷ್ಟು ಇದೆ. ನಾವು ಕಲಿತದ್ದು ಅಲ್ಪ. ಭೂಮಾಜ್ಞಾನವಾದರೆ ಮಾನವ ಮಹಾಮಾನವನಾಗುತ್ತಾನೆ. ಇದು ಪೂಜ್ಯರ ಶುಭೇಚ್ಛೆ. ಶರೀರಕ್ಕಿಂತ ಸೂಕ್ಷ್ಮ ಮನ, ಮನಕ್ಕಿಂತ ಸೂಕ್ಷ್ಮ ಬುದ್ಧಿ, ಬುದ್ಧಿಗಿಂತ ಸೂಕ್ಷ್ಮ ಚಿತ್ತ, ಚಿತ್ತಗಿಂತ ಸೂಕ್ಷ್ಮ ಅಹಂಕಾರ. ಈ ಅಹಂಕಾರ ಅಳಿದಾಗಲೇ ಆತ್ಮಜ್ಞಾನೋದಯವಾಗುತ್ತದೆ. ಇದೇ ಮೋಕ್ಷಕ್ಕೆ ದಿವ್ಯ ಸೋಪಾನ. ಹೀಗೆ ಅನೇಕ ಪ್ರಕಾರದ ದಿವ್ಯ ಜ್ಞಾನೋಪದೇಶ ನೀಡಿದ ವಿಶ್ವಸಂತರು ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳನ್ನು ಗುರು ಪೂರ್ಣಿಮೆಯ ಪಾವನ ಪರ್ವದಲ್ಲಿ ಅವರ ದಿವ್ಯ ಸಾಧನೆಯನ್ನು ಸ್ಮರಿಸುವುದೇ ಗುರುಕೃಪೆಯಾಗಿದೆ. ಯಾಕೆಂದರೆ ಇವರು ಅಪರೂಪದ ಗುರುಗಳು. ಸಮಸ್ತ ಯುವ ಜನಾಂಗಕ್ಕೆ ನೀಡಿದ ಶುಭ ಸಂದೇಶ, ಶ್ರಮವಹಿಸಿ ದುಡಿಯಬೇಕು, ದುಡಿಮೆಯೇ ದೇವರ ಪೂಜೆ, ನಿರ್ಧಾರ ನಿರ್ಭಯ ಮತ್ತು ನಂಬಿಕೆಯಿಂದ ದುಡಿಯಬೇಕು, ಆಗ ನೀವು ಬಯಸಿದ್ದನ್ನು ಪಡೆಯುವಿರಿ. ಇದೇ ನಾ ನಿಮಗೆ ಕೊಡುವ ಸಂದೇಶ. ಭಾರತೀಯ ಗುರು ಪರಂಪರೆಯಲ್ಲಿ ಅಗ್ರಗಣ್ಯರಾದ ಸ್ವಾಮಿ ಶ್ರೀ ನಿರ್ಮಲಾನಂದ ಯತಿಗಳಿಗೆ ಪೂರ್ಣಿಮೆಯ ಶುಭ ದಿನದಂದು ಪೂಜ್ಯರಿಗೆ ನಮ್ಮ ಶತಶತ ನಮನಗಳು, ಶತಶತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮ ಭಾವಪುಷ್ಪಗಳನ್ನು ಸಮರ್ಪಿಸೋಣ. ಓಂ ತತ್ಸತ್.